ಓಪನ್ ಮಾಡ್ಬೇಕು. ಅದು ಬರ್ಲಿಲ್ಲ. Nice, Kumar. Good one, Kumar. Beautiful. ಅಲ್ಲಿ ಸೈಡ್ ಇಟ್ಕೊಂಡು ಈಗ ಪೆನ್ ಕೊಡ್ತೀರಾ? ಒಂದು ಪೆನ್ ಮತ್ತೆ ಒಂದು ಹಾಳೆ ಕೊಡಿ. ನನ್ನ ಹೆಸರು ಜೈಕುಮಾರ್ ಅಂತ. ನಾನು ಶೃಂಗೇರಿಲಿ ಒಂದು 28 ವರ್ಷದಿಂದ ಹಾವನ್ನು ಹಿಡಿತಾ ಇದ್ದೀನಿ. ಹಾವುಗಳ ಬಗ್ಗೆ ನನಗೆ ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ, ನಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಹಿಂದೆ ಹಾವನ್ನು ಹಿಡಿಯೋಕ್ಕೆ ಬರ್ತಾಯಿದ್ರು ಜನ, ಅದನ್ನು ಕ್ಯಾರೆ ಅವ್ನು ಹಿಡಿದು ಅದು ಚರ್ಮ ತೆಗೆದು ಅದು ಏನೋಕ್ಕ ತೊಗೊಂಡೋಗ್ತಾಯಿದ್ರು. ಅವಾಗ ನಮ್ಮ ತಂದೆಯವ್ರು ನಮ್ಮ ಜಮೀನಲ್ಲಿ ಬಂದರೆ ಅವ್ರನ್ನ ಬೆರೆಸ್ತಾ ಇದ್ರು. ಅವಾಗಿಂದ ನನಗೆ ನಮ್ಮ ತಂದೆಯವ್ರು ಬೆರೆಸೋದು ನೋಡಿ ಯಾಕೆ ಬೆರೆಸ್ತಾ ಇದ್ರು, ಅವ್ರು ಹಾವು ಇಟ್ಕೊಂಡ್ರೆ ಒಳ್ಳೇದಲ್ಲ ಅಂತ ನಾನು ಹೇಳಿದಾಗ ಅವ್ರು ಹೇಳಿದ್ರು ಅದು ಬೇಕಿಲ್ಲಿ ನಮ್ಮ ಜಮೀನಲ್ಲಿದ್ದರೆ ಒಳ್ಳೆಯದು, ಇಲಿಗಳನ್ನು ತಿನ್ನುತ್ತೆ. ಅವತ್ತಿಂದ ನಂಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಓ, ಹಾವುಗಳ ಬಗ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ನನಗೆ ಹಾಗೆ. ಅದು ಆ್ಯಕ್ಚುಲಿ ಹಾವುಗಳು ಮನೆಗೆ ಬರೋದೇನೆಂದರೆ ಅದ್ರ ಫುಡ್ಡಿಗೋಸ್ಕರ ಬರುತ್ತೆ, ಆಯಿತಾ? ಅದರಲ್ಲ ನಮ್ಗೆ ಏನಾಗುತ್ತೆ ಅಂದರೆ ಅಡುಗೆ ಮನೇಲಿ ಅಲ್ಲಿ ಇದ್ದರೆ ಕೆಲಸ ಮಾಡ್ತೀವಿ, ಯಾರಿಗೆ ಗೊತ್ತಾಗದೆ ಕಚ್ಚೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ರಿಸ್ಕ್ಯೂ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಕಣ್ಕುಳ್ಳೆ ಫೋನ್ ಮಾಡ್ತಾರೆ, ರಿಸ್ಕ್ಯೂ ಮಾಡಿ ಮನೆ ಹತ್ತಿರ ಆ ಕಡೆ ದೂರ ಬಿಟ್ಟರೆ ಸಾಕು, ಮನೆಗಳಿಂದ ದೂರ ಬಿಟ್ಟರೆ ಸಾಕು, ಭಾರಿ ದೂರ ತೊಗೊಂಡೋಗ್ಬೇಕಂತ ಏನಿಲ್ಲ. ನಮ್ಮಲ್ಲಿ ಹಾವು ಹಿಡಿಯೋ ಒಂದು ರೀತಿ ಇದೆ, ಕಂಪಲ್ಸರಿ ಶೂ ಹಾಕಬೇಕು, ಚಡ್ಡಿ ಹಾಕ್ಕೊಂಡಾಗಲಿ ಚಪ್ಪಲಿ ಹಾಕ್ಕೊಂಡಾಗಲಿ ನಾವು ಹಿಡಿಯೋಕ್ಕೆ ಹೋಗಲ್ಲ. ಫಸ್ಟ್ ನಾವು ಏನೇನು ಪ್ರಿಕಾಷನ್ ಬೇಕೋ ತೊಗೊಂಡಿರ್ತೀವಿ. ನಮ್ಮದು ಹುಕ್ ಇದೆ, ಪೈಪ್ ಆ್ಯಂಡ್ ಬ್ಯಾಗ್ ಮೆಥಡ್ ಇದೆ, ಅದನ್ನು ಬಿಟ್ಟು ಬೇರೆ ಟೈಪ್ ನಾವು ಮಾಡೋದಿಲ್ಲ. ಸೇಫ್ಟಿ ಇರುತ್ತೆ, ನಮಗೂ ರಿಸ್ಕ್ ಇಲ್ಲ, ಹಾವಿಗೂ ತೊಂದರೆ ಇಲ್ಲ, ಇಬ್ಬರು ನಾವು ಸೇಫಾಗಿರಬೇಕು. ಅವುಗಳು ನಮ್ಮ ಇದ್ರ ಪ್ರಕೃತಿಯಲ್ಲಿ ಇರಬೇಕು, ನಾವು ಅವ್ರ ಜೊತೆಗೆ ಬೆರೆತು ಹೋಗಬೇಕು. ಹಾಗಾಗಿ ಆ ಥರ ಮಾಡ್ತೀವಿ ಅಷ್ಟೆ. ನಾವು ಕೆಲವು ಸತಿ ಮನೆ ಒಳಗಡೆ ಹಾವಿದೆ ಅಂತ ಹೇಳ್ತಾರೆ, ಚಿಕ್ಕ ರೂಮ್ ಇರುತ್ತೆ, ಅವರೇನು ತಿಳ್ಕೊಂಡಿರ್ತಾರೆ, ನಾವು ಎಕ್ಸ್ಪೋರ್ಟು ನಮಗೆಲ್ಲ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ನಾವು ನಮ್ಮ ಇಕ್ವಿಪ್ಮೆಂಟ್ಗಳನ್ನು ಹೊರಗಡೆ ಇಟ್ಟು ಒಳಗೆ ಸಿಚುವೇಶನ್ ಹೇಗಿದೆ ನೋಡೋಣ ಅಂದ್ಕೊಳ್ಳೆ ಹೊರಗಡೆಯಿಂದ ಬಾಗ್ಲಾಕ್ಬಿಡ್ತಾರೆ. ಆ ಥರ ಸಿಚುವೇಶನ್ ಆಗಿದ್ದಿದೆ ನನಗೆ, ಆಯಿತಾ? ಅವ್ರು ಆಲ್ರೆಡಿ ಡಿಸ್ಟರ್ಬ್ ಮಾಡಿರ್ತಾರೆ ಹಾವಿಗೆ. ಸಣ್ಣ ರೂಮಲ್ಲಿ ನಮ್ಮನ್ನು ಹಾವು ಅಲ್ಲೇ ಇರುತ್ತೆ, ಸ್ವಲ್ಪ ಬ್ಯಾಗ್ ಗಿಗೋ ಇಲ್ಲಿ ಲೋಕಲ್ ಹಳ್ಳಿ ಮನೇಲಿ ಎಲ್ಲ ಹಾಕಿರ್ತಾರೆ, ಸರ್ಕುಗಳನ್ನೆಲ್ಲ ಹಾಕಿಟ್ಟಿರ್ತಾರೆ. ಆವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮಗೆ, ಒಂದ್ಸಲ ಅದೊಂದು ಇನ್ಸಿಡೆಂಟ್ ನಡೆದಿದೆ ನನಗೆ. ಅದು ಬಿಟ್ಟರೆ ಬೇರೆ ಏನು ಇನ್ಸಿಡೆಂಟ್ ನಡೀಲಿಲ್ಲ ಇಷ್ಟೊಂದು. ನಮಗೆ ಹಾವುಗಳನ್ನ ಹಿಡಿಬೇಕಾದ್ರೆ ಕೆಲವು ಕಡೆ ಮನೆ ಮಾಡಲ್ಲಿರುತ್ತೆ, ಒಬ್ಬರೇ ಹೋಗಿರ್ತೀವಿ, ಮಾಡ ಮೇಲೆ ಹತ್ತಲಿಕ್ಕಾಗಲ್ಲ, ಮಾಡ ಗಟ್ಟಿರಲ್ಲ, ಕೆಲವು ಸತಿ ನಾವು ಬೀಳೋ ಚಾನ್ಸಸ್ಸು ಇರುತ್ತೆ. ಅದೇ ಒಂದು ದೊಡ್ಡ ಸಮಸ್ಯೆ, ಮೇಲ್ಗಡೆ ಇದ್ದರೆ ದೊಡ್ಡ ಸಮಸ್ಯೆ ನಮಗೆ. ಅದು ಬಿಟ್ಟರೆ ಏನು ಯಾವ ಥರ ಇಲ್ಲ, ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ ನಮಗಿಲ್ಲಿ. ಜಾಸ್ತಿ ಬೇರೆ ಹಾವುಗಳು ಬಂದರೆ ಯಾರೂ ಹೇಳಲ್ಲ ನಮಗೆ ಹಾವು ಬನ್ನಿ ಅಂತ. ಕಾಳಿಂಗ ಬಂದರೆ ಮಾತ್ರ ನಮಗೆ ಹೇಳ್ತಾರೆ, ಅದು ಭಯ ಆಗುತ್ತೆ, ಅದು ಸೈಜ್ ನೋಡಿ ಭಯ ಆಗುತ್ತೆ, ಹಾಗೆ ಅಂತ ಫೋನ್ ಮಾಡ್ತಾರೆ. ಬಿಟ್ಟರೆ ಬೇರೆ ಹೆಬ್ಬಾವು ಇರಲಿ ಕಾಳಿಂಗ ಇರಲಿ ಜಾಸ್ತಿ ಫೋನ್ ಬರುತ್ತೆ ನಮಗೆ. ಓಕೆ, ಇಲ್ಲ ನನಗೆ ಅದೇನು ಮೈನ್ ಕೆಲಸ ಅಲ್ಲ, ನನ್ನ ಬಗ್ಗೆ ಕೃಷಿ ಕೆಲಸ ಇದೆ, ನನ್ನ ಜಮೀನಿದೆ, ನಾನು ಕೃಷಿ ಕೆಲಸದ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅದರಿಂದ ಏನು ಬರೋದಿಲ್ಲ, ನಂಗೆ ಕೃಷಿ ಕೆಲಸ ಇದೆಯಲ್ಲ, ನಂದಿದು ಸುಮ್ಮನೆ ಹಾಬಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮದೇನಿಲ್ಲ, ಜಮೀನಲ್ಲಿ ಕೆಲಸ ಇರುತ್ತೆ, ಜಮೀನಿಗೆ ಹೋಗಿರ್ತೀನಿ, ಮಧ್ಯದಲ್ಲಿ ಕಾಲ್ ಬರುತ್ತೆ ನಮ್ಮ ಮನೆ ಒಳಗಡೆ ಇದೆ ಹಾವು ಬಂದಿದೆ ಪ್ಲೀಸ್ ಬನ್ನಿ ಅಂತ, ಅವಾಗ ಅಲ್ಲಿ ಹೋಗ್ತೀನಿ.
ಮತ್ತೆ ಜಮೀನಿಗೆ ಹೋಗ್ತೀವಿ, ಮತ್ತೆ ವಾಪಸ್ ಮತ್ತೆ ಕಾಲು ಬರೋ ಚಾನ್ಸಸ್ ಇರುತ್ತೆ. ನನ್ನ ಕೆಲಸನೂ ಸರಿಯಾಗಲ್ಲ, ಆ ಕೆಲಸ ಆಗ್ತಾ ಇರುತ್ತೆ, ಎರಡು ಒಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೆ. ಆ್ಯಕ್ಚುಲಿ ನಾವು ಕೌಂಟ್ ಹೇಳೋದಿಲ್ಲ, ಮೈನ್ ನಮ್ಮದು ಸೇಫ್ಟಿ. ನಮ್ದು ಕೈ ಬೆರಳು ನೋಡಿ ಎಲ್ಲ ಕ್ಲೀನಾಗಿದೆ. ಈಗ ಸಾವಿರಾರು ಹಾವು ಹಿಡ್ದಿದ್ದೀವಿ ಅಂತ ಹೇಳ್ತೀವಿ ಕೈ ಬೆರಳಿರಲ್ಲ, ಎರಡೇ ಬೆರಳಿರುತ್ತೆ ಕೈಯಲ್ಲಿ, ಆ ಥರ ಇರುತ್ತೆ. ನಮ್ದು ಆ ಥರ ನಾವು ಹೇಳೋಕ್ಕೆ ಹೋಗಲ್ಲ, ಕೌಂಟ್ ಹೇಳಲ್ಲ, ಸೇಫ್ಟಿ ಫಸ್ಟ್. ಹಾವಿಂದ ನಮ್ಗೆ ಏನು ತುಂಬ ಉಪಕಾರ ಇದೆ ನಮಗೆ, ಯಾಕಂದರೆ ಇಲಿಗಳ ಸಂಖ್ಯೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಆ ಹಾವುಗಳು ಬೇಕೇ ಬೇಕು. ಈ ಇಲಿಗಳು ಫುಡ್ಡು ಭತ್ತ ಆಗಲಿ ಜೋಳ ಆಗಲಿ ಈ ಥರ ತುಂಬ ಹಾಳು ಮಾಡ್ತವೆ. ಅವುಗಳ ಸಂಖ್ಯೆ ಜಾಸ್ತಿ ಆದರೆ ಅವುಗಳು ನಮ್ಮದು ವೇಸ್ಟು, ನಮ್ಮ ಫುಡ್ ತುಂಬ ವೇಸ್ಟ್ ಆಗುತ್ತೆ. ಹಾಗೆ ಅದು ಇರಲೇಬೇಕಾಗತ್ತೆ, ಹಾವು ಬೇಕೇ ಬೇಕು. ಇನ್ನು ನಾವು ಇನ್ನು ನಮ್ದು ಏನಂದರೆ ಇನ್ನು ಮುಂದೆ ಈ ಥರ ಕೆಲಸ ಮಾಡ್ತಾ ಇರಬೇಕು ಅಂತ, ನಾಲ್ಕು ಜನಕ್ಕೆ ಈ ವಿಚಾರ ಬಗ್ಗೆ ಶೇರ್ ಮಾಡ್ಕೊಳ್ಬೇಕಂತ ನನಗೆ ತುಂಬ ಆಸೆ ಇದೆ. ಈಗ ನಾವು ತಿಳ್ಕೊಂಡ್ಮೇಲೆ ಯಾರಿಗೂ ವಿಚಾರನ ಹೇಳದಿದ್ರೆ ಏನು ಪ್ರಯೋಜನ ಇದೆ? ನಾಲ್ಕು ಜನಕ್ಕೆ ನಮಗೆ ಗೊತ್ತಿರೋ ವಿಚಾರ ನಾವು ನಾಲ್ಕು ಜನಕ್ಕೆ ಹೇಳಬೇಕು. ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ, ವಿಚಾರಗಳು ಎಲ್ಲರಿಗೂ ತಿಳುವಳಿಕೆ ಬರಬೇಕಂತ ನಮ್ಮ ಉದ್ದೇಶ ಅಷ್ಟೆ. ನಾವು ಹಾವುಗಳನ್ನು ಹಿಡಿಯೋದ್ರ ಬಗ್ಗೆ ನಮ್ಮ ಮನೆಯಲ್ಲಿ ಅವರಿಗೆ ಇಷ್ಟ ಇರಲಿಲ್ಲ, ಅವ್ರು ಹಿಡಿಯೋದು ಬೇಡ, ರಿಸ್ಕಿ ಜಾಬ್ ಅದು, ಬೇಡ ಅದು, ನಮಗೇನಕ್ಕೆ ಬೇಕು ಅಂತ ಹೇಳ್ತಾ ಇದ್ದರು. ಆಯಿತಾ, ಈಗ ಬರ್ತಾ ಬರ್ತಾ ಅವರಿಗೆ ಗೊತ್ತಾಗಿದೆ, ಓ ಇಲ್ಲ ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಹಾವು ಹಿಡಿಯೋದಕ್ಕಿಂತನೂ ಜಾಸ್ತಿಯಾಗಿ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ, ಯಾಕೆ ಬರುತ್ತೆ, ಏನಕ್ಕಿರುತ್ತೆ, ಅದ್ರ ಜೀವನ ಚಕ್ರ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳ್ತಿದ್ರೆ ನಮಗೆ ತುಂಬ ಖುಷಿ ಆಗ್ತಿದೆ ಈಗ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಜನರಿಗೆ ನಾನು ಹೇಳಬೇಕಂದ್ರೆ ಪ್ಲೀಸ್ ಹಾವನ್ನ ಸಾಯಿಸ್ಬೇಡಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರಿಗೊಂದು ಫೋನ್ ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸುಮ್ಮನೆ ನೀವಾಗೆ ತೊಗೊಂಡು ಹೊಡೆಯೋದು ಬಡಿಯೋದು ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೆ. Thank you for watching our video. If you liked it, don't forget to subscribe and hit the notifications bell. Or if you want to support us more, you can even become a member of our YouTube channel. You can also buy our merchandise. Link to our store is under the video in the description. Thank you.